ಹೋಳಿ ಹಬ್ಬದ ಪ್ರಯುಕ್ತ ರಾಮದುರ್ಗದ ರಾಧಾಪುರ ಪೇಟೆಯ ದೇವಾಂಗ ಸಮಾಜ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜ್ಞಾನಸಿಂಧು ಅಂಧ ಮಕ್ಕಳ ವಸತಿ ಶಾಲೆಯ ವಿದ್ಯಾರ್ಥಿಗಳ ವಿವಿಧ ಕಸರತ್ತುಗಳು ಜನರ ಮನಸೆಳೆದವು. ಅಂಧ ಬಾಲಕ ಮಣಿಕಂಠ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡುವುದು, ಇಂಗ್ಲಿಷ್ನಲ್ಲಿ ಭಾಷಣ ಮತ್ತು 4 ವರ್ಷದ ಪುಟ್ಟ ಬಾಲಕ ಈವರೆಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರ ಹೆಸರು ಮತ್ತು ಇಸವಿಯನ್ನ ಸರಾಗವಾಗಿ ಹೇಳುತ್ತಿದ್ದಂತೆ ಸಭಿಕರೆಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು. ಭಾರತದಲ್ಲಿ ಅಂಧ ಮಕ್ಕಳಿಂದ ಮಲ್ಲಕಂಬ ಪ್ರದರ್ಶನ ನೀಡುವ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಗೆ ಹೊಳೆಆಲೂರಿನ ಜ್ಞಾನಸಿಂಧು ವಸತಿ ಶಾಲೆ ಪಾತ್ರವಾಗಿದ್ದು, ಮಕ್ಕಳ ಸಾಧನೆಗೆ ಅಂಗವೈಕಲ್ಯ ಅಡ್ಡಿಯಲ್ಲ ಎಂಬ ದಿಟ್ಟ ಸಂದೇಶವನ್ನ ಸಾರಿದೆ. ಶಿವಯೋಗಿ ಪುರಾಣಿಕ ಮಠ, ಕನ್ನಡ ಟಿವಿ, ರಾಮದುರ್ಗ.